ಕಾರ್ಕೂನರ ಕಾರ್ಬಾರ. ಮತ್ತಿದು ಅಲ್ಲದೆ ಬಡವನ ತಂಗಿ ಬಡಜಾಲಿ ಅರ್ಥಾತ್ ಧರ್ಮ ದಾರಿ ಬಿಟ್ಟಿಲ್ಲ. ನಾವಾದರೂ ನಮ್ಮ ಕಂಪನಿ ವತಿಗಳಿಂದ ನಾಲ್ಕೈದಾರು ನಾಟಕಗಳನ್ನು ಆಡುತ್ತಿದ್ದೆವು. ತಮಗೆ ಯಾವುದೇ ನಾಟಕ ಬೇಕಾದರೆ ಕ್ಷಮಕ್ಷಮ ಬಂಡಿಗಣಿ ಗ್ರಾಮಕ್ಕೆ ಬರಬೇಕು. ಈ ನಮ್ಮ ಕಂಪನಿಯಲ್ಲಿ ಚಿಕ್ಕ ಚಿಕ್ಕ ಬಾಲಕರು ಇರ್ತಾರೆ, ಚಿಕ್ಕ ಚಿಕ್ಕ ಬಾಲಕಿನಿಯರು ಇರ್ತಾರೆ. ಅಂದರೆ ನಡೆಯುವ ಮನುಷ್ಯ ಎಡುವುದು ಸ್ವಾಭಾವಿಕ. ಈ ನಮ್ಮ ಕಂಪನಿಯಲ್ಲಿ ರಾಗದಲ್ಲಾಗಲಿ ತಾಳಿದಲ್ಲಾಗಲಿ ಮಾತಿನಲ್ಲಾಗಲಿ ಏನಾದರೂ ತಪ್ಪು ತಡೆಯು ನಡೆಯುವುದು ಸ್ವಾಭಾವಿಕ. ಅದರಂತೆ ಏನಾದರೂ ತಪ್ಪು ತಡೆಗಳಾದರೂ ತಮ್ಮ ಹೊಟ್ಟಿನ ಹುಟ್ಟಿದ ಮಕ್ಕಳನ್ನು ತಿಳಿದುಕೊಂಡು ನಮ್ಮನ್ನು ಕ್ಷಮಿಸಬೇಕೆಂದು ತಮ್ಮಲ್ಲಿ ಕೈ ಮುಗಿದು ಬೇಡಿಕೊಳ್ತೀನಿ. ಯಾಕಂದ್ರೆ ಈ ನಮ್ಮ ಕಂಪನಿಯಿಂದ ನಾವು ಐದಾರು ನಾಟಕಗಳನ್ನು ಆಡುತ್ತಿದ್ದೆವು. ಅದಕ್ಕೋಸ್ಕರ ನಮ್ಮ ಕಂಪನಿಯ ಮೊಬೈಲ್ಗಳು ಕಾರ್ಡ್ಗಳು ಇರುತ್ತವೆ. ಪರಸ್ಥಳದಿಂದ ಬಂದ ಗುರು ಹಿರಿಯರು ತಮ್ಮ ಊರಿನಲ್ಲಿ ಯಾವುದಾದ್ರೂ ಜಾತ್ರೆ ಆಗಲಿ ಉರುಸ ಆಗಲಿ ಏನೇ ಕಾರ್ಯಕ್ರಮಗಳು ಇದ್ರೂ ಕ್ಷಮಕ್ಷಮ ಬಂಡಿಗಿರಿ ಗ್ರಾಮಕ್ಕೆ ಬರಬೇಕು ಅಥವಾ ನಮ್ಮ ಕಂಪನಿ ಮೊಬೈಲ್ಗಳ ಕಾರ್ಡ್ಗಳನ್ನು ತೆಗೆದುಕೊಂಡು ಹೋಗಬೇಕೆಂದು ಈ ಗುರು ಹಿರಿಯರಲ್ಲಿ ಕೈ ಮುಗಿಸಿ ಬೇಡಿಕೊಂಡು ಈ ನಾಟಕವನ್ನು ಪ್ರಾರಂಭ ಮಾಡ್ತೀವಿ. ಜೈ ಹಿಂದ್ ಜೈ ಕರ್ನಾಟಕ ಮಾತೆ.
ಹೇಳುವವರು ಬಡವಣ್ಣ ಹೇಳ ಕೂಡ ಎಂತ ಚಂದವ ಕೂಡ ಹೇಳ್ಕೊಡ ಏನಕೊಡ ಏನ ಕೊಡವ ಹುಬ್ಬಳ್ಳಿ ಮಾತ ಏನ ಚಂದೋ ಗೋವಿಂದ
ಆಗ್ಯಾತ ಶರೀಫ ಐವ ತಮೃತ ಸಿದ್ಧಿ ಯೋಗ ಆ ಯೋಗದ ಹೊಸ ಪಾಠ ನಿನಗೆ ಪ್ರಾರಂಭ ಮಾಡಬೇಕಾಗಿದೆ ಹೋಗು ಬಾವಿಗೆ ಹೋಗಿ ಸ್ನಾನವನ್ನು ಮಾಡಿ ಸ್ವಚ್ಛವಾಗಿ ಬಾಯಿಂದು ಹೆಣ್ಣನ್ನು ಬಾವಿಗೆ ಕಳಿಸಿದೆ ಆದ್ರೆ ಬಾವಿ ಬೆಳೆ ಹನುಮಂತ ಪ್ರಸ್ತಿರನ್ನು ನೋಡಿ ಶುದ್ಧವಾಗಿದ್ದ ಈ ನನ್ನ ಮನಸ್ಸು ಹೊಲಸು ಮಾಡಿಕೊಂಡು ಬಿಟ್ಟೆ ತಂದೆ ಸ್ವಚ್ಛವಾಗಿರುವ ಮನಸ್ಸನ್ನು ಮನಸ್ಸು ಮಾಡಿಕೊಂಡಿ ನಾನು ಗುರುದ್ರೋಹಿ ನೀನು ಗುರುದ್ರೋಹಿ 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 ಗುರುಗಳ ಪಾತ್ರದಿಂದ ನಾನೊಬ್ಬ ಗುರುದ್ರೋಹಿ ಹೌದು ನಾನು ಗುರುದ್ರೋಹಿ ನಾನು ಗುರುದ್ರೋಹಿ ನಾನು ಗುರುದ್ರೋಹಿ ತದೇಹಿ ಏಕಪ್ಪ ಈ ನಿನ್ನ ಮಗನನ್ನು ಈ ರೀತಿ ಪರೀಕ್ಷೆ ಮಾಡುತ್ತಿರುವೆ ಗುಣಾತ ಬೇಡ ಗುಣಾತ ತದೇ ಬೇಡ ತದೇ ಮನುಷ್ಯನ ನಿಜವಾದ ಗಂಡ ದೇವಗಂಡ ದೇವಗಂಡನನ್ನು ಕೂಡಿದವನ್ನು ಬಿಟ್ಟು ವಿಷಯ ವಾಚನಗಳೆಂಬ ಅನಂತ ಬಯಕೆಗಳೆಂಬ ಮಕ್ಕಳನ್ನು ಹಡಿಯುವ ಸುಳ್ಳಿಯ ಸಂಗನ್ನು ಮಾಡಿ ಕೆಟ್ಟು ಹೋದೀಯ ಹೌದು ತದೆ ನೀನು ಮೇಲಿಂದಪ್ಪ ಹೇಳ್ತದೆ ಶರೀಫ ಶರೀಫ ಈ ಮನಸ್ಸಿನ ನಿಜವಾದ ಗಂಡನು ಆ ದೇವನು ಆ ದೇವನೆಂಬ ಗಂಡನನ್ನು ಕೂಡದು ವಿಷಯ ವಾಸನೆಗಳೆಂಬ ಅನಂತ ಬೈಕೆಗಳೆಂಬ ಮಕ್ಕಳನ್ನು ಹಡುವ ಈ ಮನಸ್ಸಬ್ಬದು ನಿತ್ಯ ಸೋಳಿ ನಿತ್ಯ ಸೋಳಿ ಎಂದು ವಿಷಯ ವಾಸನೆಗಳೆಂಬ ಅನಂತ ಬೈಕೆಗಳೆಂಬ ಮಕ್ಕಳನ್ನು ಹಡಿವ ಇಂದು ಮನಸ್ಸಬ್ಬ ಸೋಳಿಯ ಸಂಗತ್ತು ಮಾಡಿ ನಾನು ಕೆಟ್ಟು ಹೋದೆ ನಾನು ಕೆಟ್ಟು ಹೋದೆ ನಾನು ಕೆಟ್ಟು ಹೋದೆ ಅಪ್ಪ ಏನು ಗುಣತ ಯಾವ ಹೆಣ್ಣು ಮಗಳನ್ನು ನೋಡಿದ ಕೂಡಲೇ ನಿನ್ನ ಮನಸ್ಸು ಮನಸ್ಸಾಯಿತು ಅವಳಿಂದಲೇ ನೀನು ಸ್ವಚ್ಛಾಗಿ ಬರಬೇಕು ಮಗ ಸ್ವಚ್ಛಾಗಿ ಬರಬೇಕು ಏನು ಹೇಳ್ತದೆ ಅಪ್ಪ ಇಂದು ಯಾರನ್ನು ನೋಡಿದ ಕೂಡಲೇ ಈ ನನ್ನ ಮನಸ್ಸು ಹೊಲಸಾಯಿತು ಅಲ್ಲಿಂದನೇ ಸ್ವಚ್ಛವಾಗಿ ಬರಬೇಕೇನಪ್ಪ ಅಲ್ಲಿವರೆಗೆ ನಿನ್ನ ದರಿದ್ರ ಮುಖವನ್ನು ನನಗೆ ತೋರಿಸಬೇಕು ಏನಪ್ಪ ಯಾರು ಯಾರು ಅಕ್ಕ ಮತ್ತವನ ತಾಯಿ ಮತ್ತವನ ತಂಗಿ ಇನ್ನೊಬ್ಬನ ಹೆಂಡತಿ ಆ ಇನ್ನೊಬ್ಬನ ಹೆಂಡತಿಯನ್ನು ಆಶಿಸುವ ಅಧಿಕಾರ ನನಗೇನಿರ್ತದೆ ನನಗೇನಿತ್ತಪ್ಪ ಹೌದು ಜೋರಾಗಿ ನಡೆವಾಗ ಎಡವಿದಾಗ ಮಡವ ಬೆರಳಿಗೆ ಉಪಚಾರ ಮಾಡುವುದು ಎಷ್ಟು ಸಹಜವು ಮನಸ್ಸಾದ ಮನಸ್ಸನ್ನು ಹಸನ ಮಾಡಬಹುದು ಅಷ್ಟೇ ಸ್ವಚ್ಛ ಆಗಲಿ ಇಂದು ಯಾರನ್ನು ನೋಡಿದುಕೊಂಡೆ ನನ್ನ ಮನಸ್ಸು ಹೊಲಸಾಯಿತು ಅಲ್ಲಿಂದ ಈ ಹೊಲಸಾದ ಮನಸ್ಸನ್ನು ಸ್ವಚ್ಛ ಮಾಡಿಕೊಂಡು ಬರುತ್ತೇನೆ ಅಲ್ಲಿವರೆಗೆ ನನ್ನ ಮುಖವನ್ನು